ದೇವ್ರನ್ನ ಯಾಮರ್ಸ್ಬೋದು, ಆದ್ರೆ ಮನಸ್ಸಾಕ್ಷಿ ಅಂತ ಒಂದಿದೆಯಲ್ಲ, ನಮ್ ಸಂತೋಷಕ್ಕೆ ನಮ್ ಮನಸ್ಸಾಕ್ಷಿನೇ ಅಡ್ಡಿ ಇದ್ರೆ ಅದನ್ನ ಗುಂಡಿ ತೆಗೆದು ಹೂತಾಕ್ಬೇಕು. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ನಿನಗೆ ಹೇಗೆ ಹೀಗೆಲ್ಲ ಮಾತಾಡಕ್ ಸಾಧ್ಯ? ಒಂದ್ ಹೆಣ್ಣಿಗೆ ಶೀಲನ ಕಣೆ ಸೊತ್ತು, ಅವಳ ದೇಹ ಮನಸ್ಸು ಎರಡನ್ನು ಅವಳ ತಾಳಿ ಕಟ್ಟಿದ ಗಂಡನ್ಗೆ ಒಪ್ಪಿಸ್ಬೇಕು. ಯಾವ ಕಾಲದಲ್ಲೇ ಇದೆಯಾ ನೀನು? ಕಾಲ ಅಲ್ಲ ಕಣೆ ಪ್ರಶ್ನೆ, ಎಲ್ಲ ಕಾಲದಲ್ಲೂ ಹೆಣ್ಣಿಗೆ ಶೀಲನೆ ಮುಖ್ಯ. ನನ್ನಂತ ಶೀಲ ಕಳ್ಕೊಂಡವಳು ಬದುಕಿರ್ಬಾರ್ದು. ನೀನ್ ಏನೇ ಹೇಳಿದ್ರು ನಾನ್ ನನ್ನ ನಿರ್ಧಾರನ ಬದಲಾಯಿಸೋಕಾಗಲ್ಲ. ಸರಿ ಕಣೆ, ನಿನ್ ನಿರ್ಧಾರನ ಬದಲಾಯಿಸೋದ್ ಬೇಡ, ಆದ್ರೆ ನಿನ್ ಕೆಡಿಸಿದ ಜೆಪಿನೇ ನಿನಗ್ ಮದ್ವೆ ಮಾಡಿಸ್ತೀನಿ. ಆಗ ನಿನ್ ನಿರ್ಧಾರನ ಬದಲಾಯಿಸ್ಕೋತೀಯ. ನೀನ್ ಪ್ರೀತಿಸ್ದವನ್ನ ನಾನ್ ಹೇಗೆ? ಯಾವಾಗ ಅವ್ನ ನಿನ್ನ ಮುಟ್ಟಿದ್ನೋ ಆಗ್ಲೇ ನಾನು ನನ್ ಮನ್ಸಿಂದ ಅವನ್ನ ತೆಗೆದ್ ಬಿಸಾಕ್ಬಿಟ್ಟೆ. ಅವನ್ನೇ ಮದ್ವೆ ಮಾಡ್ಕೊಂಡು ನಿನ್ ಮುಂದೆ ಬಂದ್ ನಿಂತ್ರೆ ನೀನ್ ಪಡೋ ವೇದನೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಇಲ್ಲ, ನಾನ್ ನಿಂತರ ಮನಸ್ಸು ಮನಸ್ಸಾಕ್ಷಿ ಶೀಲ ಅಂತೆಲ್ಲ ಇರೋಳಲ್ಲ, ಎಲ್ಲದನ್ನು ಪ್ರಾಕ್ಟಿಕಲ್ ಆಗೇ ನೋಡ್ತೀನಿ. ನಾನೇ ಜೆಪಿ ಹತ್ರ ಮಾತಾಡಿ ನಿಮ್ ಮದ್ವೆಗೆ ಏರ್ಪಾಟ್ ಮಾಡ್ತೀನಿ. ಇಲ್ಲ ಆರ್ತಿ, ನನಗೋಸ್ಕರ ನಿನ್ ಲೈಫ್ನ. ನಾನ್ ನೆನ್ನೆನೆ ಜೆಪಿ ನನ್ ಲೈಫಲ್ಲಿ ಇಲ್ಲ ಅಂತ ಡಿಸೈಡ್ ಮಾಡಾಗಿದೆ ಅಂತ ಹೇಳ್ದೆ. ನಿನ್ ಮನಸ್ಥಿತಿಗೆ ಜೆಪಿನ ನಿನ್ಗೆ ಮದ್ವೆ ಮಾಡಿಸಿದ್ರೇನೆ ನಿನ್ನಿಂದ ನೆಮ್ಮದಿಯಾಗಿರಕ್ಕೆ ಸಾಧ್ಯ. ಜೆಪಿನ ನಿನಗ್ ತಕ್ಕ ಹಾಗೆ ಬದಲಾಯಿಸಿ ಅವನ್ನ ನಿನಗ್ ಮದ್ವೆ ಮಾಡಿಸ್ತೀನಿ. ಅಲ್ಲಿವರೆಗೂ ಅವಸರ ಪಟ್ಟು ಯಾವ ಕೆಟ್ಟ ನಿರ್ಧಾರಕ್ಕೂ ಬರ್ಬೇಡ. ನಾನು ಏನ್ ಹೇಳ್ತೀನಿ ಅಂದ್ರೆ ಇದು ನನ್ ಮೇಲೆ ಆಣೆ ಆರ್ತಿ. ನಾನ್ ಜೆಪಿ ಹತ್ರ ಮಾತಾಡ್ ಮುಗಿಸೋವರೆಗೂ ನೀನ್ ತಾಳ್ಮೆಯಿಂದ ಇರು. ಅಲ್ಲಿ ತನಕ ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಹಲೋ, ಹಾ ಹೊರಡ್ತಾ ಇದ್ದೀನಿ ಈಗ. ಓಕೆ, ಚಿಕ್ಕಮ್ಮ ಆಫೀಸ್ಗೆ ಹೋಗ್ಬಿಡ್ತೀನಿ. ಆಫೀಸಲ್ಲಿ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದೆಯಾ? ಕೆಲಸ ಏನಿಲ್ಲ, ಒಂದು ಚಿಕ್ಕ ಪಾರ್ಟಿ ಇತ್ತು. ಅದನ್ನ ಕ್ಯಾನ್ಸಲ್ ಮಾಡ್ಕೊ. ಯಾಕೆ ಚಿಕ್ಕಮ್ಮ? ಇವತ್ತು ನಮ್ಮ ಮನೆಗೆ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದ್ದಾರೆ, ಅವ್ರು ಬಂದಾಗ ನೀನು ಇರಲೇಬೇಕು. ಯಾರು ಬರ್ತಿದ್ದಾರೆ? ಯಾರು ಬರ್ತಿದ್ದಾರೆ ಅಲ್ಲ, ಬಂದಿದ್ದಾರೆ. ಅಶ್ವಥ್ ಅಪ್ಪನವರು ಏರ್ಪೋರ್ಟ್ಗೆ ಹೋಗಿದ್ದಾರೆ ಕರ್ಕೊಂಬರೋದಕ್ಕೆ. ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾರೆ. ಬನ್ನಿ, ಇದೇ ಮನೆ ಬನ್ನಿ. ಹೀಗೆ ನಮಸ್ತೆ. ನಮಸ್ತೆ, ಬನ್ನಿ. ನೀವೇನ ನೀಲಂಬ್ರಿ? ಹೌದು. ದೇಸಾಯಿ ನಿಮ್ ಬಗ್ಗೆ ಫೋನ್ನಲ್ಲಿ ತುಂಬಾನೇ ಹೇಳಿದಾನೆ. ಅವನ್ ಚೆನ್ನಾಗಿದ್ದಾಗ್ಲೇ ಬಂದು ನಿಮ್ಮಿಬ್ಬರನ್ನ ಜೋಡಿಯಾಗಿ ನೋಡೋ ಭಾಗ್ಯ ನನಗ್ ಸಿಗಲೇ ಇಲ್ಲ. ಅವರು ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ನೀವಿಬ್ರು ಒಟ್ಟಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಂತಲ್ಲ. ಅದೆಲ್ಲ ಆ ಕಾಲ, ಮತ್ತೆ ಸಿಗಲ್ಲ. ಯಾವಾಗ್ಲೂ ಯಾವ್ದನ್ನು ಹಿಂಜರಿದೆ ಪ್ರಯತ್ನ ಮಾಡ್ತಿದ್ವಿ. ಆಮೇಲೆ ನಾನು ಫ್ರಾನ್ಸ್ ನಲ್ಲಿ ಸೆಟ್ಲ್ ಆದೆ. ನಿಮ್ ಫ್ಯಾಮಿಲಿ ಎಲ್ಲ ಫ್ರಾನ್ಸಲ್ಲೇ ಇದ್ದಾರಲ್ಲ? ಹೆಂಡತಿ ತೀರ್ಕೊಂಡು 4 ವರ್ಷ ಆಯ್ತು. ಒಬ್ಳೆ ಮಗಳು 2 ವರ್ಷದಿಂದ ಇಲ್ಲೇ ಇದ್ದಾಳೆ. ಬೆಂಗಳೂರಲ್ಲ? ಹೌದು. ನಾನು ಯಾವಾಗಾದ್ರೂ ಬಿಸ್ನೆಸ್ ಟ್ರಿಪ್ ಅಂತ ಇಂಡಿಯಾಗ್ ಬಂದಾಗ ಸ್ಟೇ ಮಾಡೋಕೆ ಅಂತಾನೆ ಕಟ್ಟಿರೋ ಗೆಸ್ಟ್ ಹೌಸ್ ಇದೆ, ಅವಳು ಅಲ್ಲೇ ಸ್ಟೇ ಮಾಡ್ಕೊಂಡಿದ್ದಾಳೆ. ಅಂದಾಗೆ ದೇಸಾಯಿಗೊಬ್ಬ ಮಗ ಇರ್ಬೇಕಲ್ಲ? ಓ ಸಾರಿ, ಪರಿಚಯ ಮಾಡಿಸೋದ್ ಮರ್ತ್ಬಿಟ್ಟೆ. ಇವನ ಹೆಸರು ಜಯಪ್ರಕಾಶ್ ಅಂತ, ಎಲ್ರು ಇವನ್ನ ಜೆಪಿ ಅಂತ ಕರೀತಾರೆ.
ಜೆಪಿನ ನನ್ ಮಗ ಅಂತಾನೆ ಅನ್ಕೊಂಡಿದ್ದೀನಿ, ಹಾಗೆ ಬೆಳೆಸಿದೀನಿ. ಅದಕ್ಕೆ ಮೇಡಮ್ ಮಗು ಬೇಕು ಅಂತ ಆಸೆನೆ ಪಡ್ಲಿಲ್ಲ. ಹಲೋ, ನನಗೆ ನಿಮ್ಮನ್ನ ನೋಡಿರೋ ನೆನಪೇ ಇಲ್ವಲ್ಲ ಸರ್. ಹೇಗ್ ನೆನಪಿರುತ್ತೆ, ನಾನ್ ನಿನ್ನ ಕೊನೆ ಸಲ ನೋಡಿದಾಗ ನೀನ್ ತುಂಬಾ ಚಿಕ್ಕ ಹುಡುಗ. ನಿಮ್ಮಮ್ಮ ತೀರ್ಕೊಂಡಾಗ ನಿಮ್ಮಪ್ಪ ನಿನ್ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ದ. ನೀಲಾಂಬರಿ ನಿನ್ನ ಚೆನ್ನಾಗಿ ಬೆಳೆಸಿದ್ದಾರೆ. ಹೌದು, ನೀನೇನ್ ಮಾಡ್ಕೊಂಡಿದ್ಯಾ? ಜೆಪಿ ಗ್ರೂಪ್ ಆಫ್ ಕಂಪನೀಸ್ಗೆ ಇವನೇ ಚೇರ್ಮನ್, ಟೆಕ್ಸ್ಟೈಲ್ಸ್ ಕೂಡ ಇವನೇ ನೋಡ್ಕೋತಿದ್ದಾನೆ. ಅವ್ರು ಇದ್ದಾಗ 20 crores ಟರ್ನ್ ಓವರ್ ಇದ್ದಿದ್ದು, ಈಗ ಇವನಿಂದ 40 crores ದಾಟಿದೆ. ವೆರಿ ಗುಡ್. ಎಲ್ಲ MD ಸರ್ ಟ್ಯಾಲೆಂಟ್, ಮೇಡಮ್ ಬ್ಯಾಕ್ ಬೋನ್ ಆಗಿದ್ದಾರೆ. ಓ ಹಾಗಾ, ವೆರಿ ಗುಡ್. ಈಗಲೂ ಆಫೀಸ್ಗೆ ಹೊರಟಿದ್ದ, ನೀವು ಬರ್ತೀರಾ ಅಂತ ವೇಟ್ ಮಾಡಕ್ ಹೇಳ್ದೆ. ಹೌದಾ, ಕೆಲಸ ಇದ್ರೆ ಆಫೀಸ್ಗೆ ಹೋಗಿ, ಸಂಜೆ ಮಾತಾಡೋಣ. ಓಕೆ ಸರ್, ಬಾಯ್. ಬರ್ತೀನಿ ಚಿಕ್ಕಮ್ಮ. ಸರಿ, ಬಾಯ್ ಸರ್. ಓಕೆ. ಹೌದು, ದೇಸಾಯಿ ಎಲ್ಲಿದ್ದಾನೆ? ಮಾಡಿ ಮೇಲಿದ್ದಾರೆ, ನೋಡ್ಬೋದಾ? ನೋಡು, ನಾನು ನಿನಗೆ ಕೊಡ್ಸಲಿಗೆ ನೆನ್ನೆಗೆ ಮುಗಿತು, ಈಗ ನೀನು JP ಟೆಕ್ಸ್ಟೈಲ್ಸಲ್ಲಿ ಕೆಲಸ ಮಾಡೋ ಸಾಮಾನ್ಯ ಸೇಲ್ಸ್ ಗರ್ಲ್. ಇನ್ಮೇಲೆ ಎಲ್ಲರ ಥರ ಬೆಳಿಗ್ಗೆ 9 ಗಂಟೆಗೆ ಬರಬೇಕು, ಸಂಜೆ 8 ಗಂಟೆಗೆ ಹೋಗ್ತಾ ಇರಬೇಕು. ಸಂಬಳ ಬರೀ 4,000, ಅದು 10th. ಇಷ್ಟ ಇದ್ರೆ ಕೆಲಸ ಮಾಡು, ಇಲ್ಲಾಂದ್ರೆ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರೋ. ಹಾ, ಇನ್ನೊಂದು ವಿಷ್. ಹಾ, ಸಾಕು ಸಾಕು.